गुलबर्गा के सेंट्रल जेल से 18 कैदियों को कल रिलीज किया गया। इनके अच्छे बर्ताव को देखते हुए इन्हें जेल से रिहा किया गया। स्टेट गवर्नमेंट की जानिब से पूरे स्टेट भर में जुमला 25 कैदियों को रिहा किया गया। ये बात कलबुर्गी सेंट्रल जेल के सुप्रिंटेंडेंट पीएस रमेश ने बताई। ये सारे कैदियां 14 साल की सजा मुकम्मल कर चुके थे। कलबुर्गी बीदर, रायचूर और यादगीर के रहने वाले हैं। पीएस रमेश ने इनको ताकीद करते हुए कहा कि वो दोबारा क्राइम को अंजाम ना दे। लॉकडाउन होने की वजह से कुछ कैदियों को उनके गांव तक पहुंचाने का इंतजाम भी किया गया और कुछ कैदियों के फैमिली मेंबर्स लेने भी आए। 18 कैदियों में 2 लेडीज और 16 मर्द हैं। रिहा किए गए कैदियों के नाम पी कुमार स्वामी, रशीद खान यलगन, शरना बसवा, सैयद महमूद पाशा, मल्लन्ना पाटिल, मरगप्पा बसवाराज, रेवाना सिद्धप्पा, गोपाल नायक, कल्लप्पा काड़ा, संगप्पा, सन्ना मर्दुकप्पा, चंदप्पा, साबन्ना सत्तव्वा और लक्ष्मी वड्डार। मजीद तफसील रिपोर्ट के लिए आइए देखते हैं गुलबर्गा न्यूज। ಘನ ಸರ್ಕಾರದ ಆದೇಶದಂತೆ ಈ ದಿನ ರಾಜ್ಯದ ವಿವಿಧ ಕೇಂದ್ರ ಕಾರಾಗೃಹಗಳಿಂದ ಸನ್ನಡತೆಯನ್ನು ತೋರಿರ್ತಕ್ಕಂತಹ ಬಂದಿಗಳನ್ನು ಅವಧಿಪೂರ್ವ ಬಿಡುಗಡೆಯನ್ನು ಮಾಡಲಾಗ್ತಾ ಇದೆ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಸನ್ನಡತೆಯನ್ನು ತೋರಿರ್ತಕ್ಕಂತಹ ಅರ್ಹ 18 ಜನ, 16 ಪುರುಷ ಹಾಗೂ 2 ಮಹಿಳೆಯರು ಸೇರಿದಂತೆ 18 ಜನ ಬಂದಿಗಳನ್ನು ಇವತ್ತಿನ ದಿನ ಬಿಡುಗಡೆಯನ್ನು ಮಾಡಿದ್ದೇವೆ. ಸದರಿ ಬಂದಿಗಳು ಸುಮಾರು 14 ವರ್ಷಗಳಿಂದ ಕಾರಾಗೃಹದಲ್ಲಿ ಅವರಿಗೆ ಹಂಚಿಕೆ ಮಾಡಿರತಕ್ಕಂತಹ ವಿವಿಧ ನೇಯ್ಗೆ, ಬಡಿಗೆ, ಟೈಲರಿಂಗ್, ಕಾರ್ಪೆಂಟ್ರಿ ಹಾಗೂ ತೋಟಗಾರಿಕೆ ವಿಭಾಗ, ಕೃಷಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಬಂದಿಗಳು ಅವರು ಮಾಡಿರತಕ್ಕಂಥ ಕೃತ್ಯಕ್ಕೆ ಪಶ್ಚಾತ್ತಾಪವನ್ನು ತೋರಿ ಪರಿವರ್ತನೆಯನ್ನು ಹೊಂದಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಲಹಾ ಮಂಡಳಿ ಅವರನ್ನು ಬಿಡುಗಡೆ ಮಾಡುವಂತೆ ಶಿಫಾರಸು ಮಾಡಿತ್ತು. ಘನ ಸರ್ಕಾರ ಹಾಗೂ ಘನತವೆತ್ತ ರಾಜ್ಯಪಾಲರ ಅಂಕಿತದೊಂದಿಗೆ ಇವತ್ತೊಂದಿನ ಸದರಿ ಬಂದಿಗಳನ್ನು ಬಿಡುಗಡೆಯನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯವಾಗಿದೆ. ಸದರಿ ಬಂದಿಗಳು ಕಾರಾಗೃಹದಲ್ಲಿ ಇದ್ದಂಥ ಅವಧಿಯಲ್ಲಿ ಹಲವಾರು ವೃತ್ತಿಪರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವು ಮಾಡಿರತಕ್ಕಂಥ ಅಪರಾಧ ಕೃತ್ಯಗಳಿಗೆ ಪಶ್ಚಾತ್ತಾಪವನ್ನು ಪಟ್ಟು ಸುಧಾರಣೆಯನ್ನು ತೋರಿರ್ತಾರೆ. ಆ ಬಂದಿಗಳು ಇವತ್ತಿನ ದಿನ ತಮ್ಮ ಕುಟುಂಬದವರೊಂದಿಗೆ, ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ಕೂಡ್ಕೊಳ್ಳಿಕ್ಕೆ ಬಹಳ ಸಂಭ್ರಮ ಸಡಗರದಿಂದ ಇವತ್ತಿನ ದಿನ ಹೋಗ್ತಾ ಇರತಕ್ಕಂಥದ್ದು ಉತ್ತಮವಾದ ಬೆಳವಣಿಗೆಯಾಗಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬಂದಿಗಳಿಗೆ ಟ್ರಾನ್ಸ್ಪೋರ್ಟೇಷನ್ನ ಪ್ರಾಬ್ಲಮ್ ಇರೋದನ್ನು ಗಮನಿಸಿ ಮಾನ್ಯ DGP ಅವರ ನಿರ್ದೇಶನದಂತೆ ಬಂದಿಗಳಿಗೆ ಅವರ ಸ್ವಗ್ರಾಮಗಳಿಗೆ ತೆರಳಲಿಕ್ಕೆ ಇಲಾಖೆ ವತಿಯಿಂದ ವಾಹನದ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಹಾಗಾಗಿ ಬಂದಿಗಳು ಇವತ್ತಿನ ದಿನ ರಾಜ್ಯದ ವಿವಿಧ ಕಾರ್ಯಗೃಹಗಳಿಂದ ಅವಧಿಪೂರ್ವ ಬಿಡುಗಡೆಯನ್ನು ಹೊಂದಿರ್ತಾರೆ. ರೈಟ್, ಆ ಕಡೆ ನೋಡ್ಕೊಂಡು ಮಾತಾಡಿ ಸರ್. ಸರ್ ಹೇಳಿ, ತಾವು ಯಾವ ಕೇಸಲ್ಲಿ ಒಳಗೆ ಹೋಗಿದ್ರಿ, ಯಾವಾಗ ಹೋಗಿದ್ರಿ? ಸರ್, ನಾನು 2001 ಮರ್ಡರ್ ಕೇಸಲ್ಲಿ ಗುಲ್ಬರ್ಗ ಇದು ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಲೈಫಾಗಿ ನಾನು ಜೀವಾವಧಿ ಶಿಕ್ಷಾ ಬಂದಿಯಾಗಿ ಇದಾಗ್ತೀನಿ ಸರ್. ಈಗ 12 22 ಜೈಲ್ ಜೀವನ ಕಳೆದು ಹೊರಗಡೆ ಹೋಗ್ತಾ ಇದ್ದೀನಿ ಸರ್. ಊರು ಗುಂಡ್ಲುಪೇಟೆ ತಾಲೂಕು ಹಾಲತ್ತೂರು ಗ್ರಾಮ ಸರ್, ಚಾಮರಾಜನಗರ ಡಿಸ್ಟಿಕ್ ಇದೆ ಸರ್. ನಾವು ಹಳ್ಳಿಯಿಂದ ಬಂದು ಗ್ರಾಮೀಣ ಪ್ರದೇಶದಿಂದ ಬಂದು ಸಿಟಿಲಿ ಜೀವನ ಮಾಡಬೇಕು ಅಂತಂದು ಏನು ಮಾಡ್ತೀವಿ, ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಸಿಟಿ ಜೀವನಕ್ಕೆ ಬರ್ತೀವಿ ಸರ್. ಸಿಟಿ ಲೈಫಲ್ಲಿ ಏನಾಗುತ್ತೆ ಅಂದರೆ ನಾವು ಮಾಡ್ತಿರೋಂಥ ಬಿಸ್ನೆಸ್ ವ್ಯವಹಾರದಲ್ಲಿ ನಮ್ಗೆ ಮಾಡ್ತಿರೋರೇ ಕಲ್ಲಾಗ್ತಾರೆ ಸರ್. ಅವ್ರಿಗೂ ನಮಗೂ ಇದಾಗುತ್ತೆ, ಕ್ರಾಸಿಂಗಲ್ಲಿ ಮಾಡ್ತಾರೆ. ನಮ್ಮನ್ನು ಮಾಡಬೇಕಿತ್ತು, ಅವತ್ತು ನಾವು ಮರ್ಡರ್ ಮಾಡಿರ್ತೀವಿ ಸರ್. ಅವತ್ತು ಘಟನೆ ಆಗಿದೆ ಅವತ್ತು. ಹೌದು ಸರ್, ಮಾಡಿರ್ತಾರೆ. ಮಾಡೋಕ್ಕೆಲ್ಲ ಸ್ಕೆಚ್ ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ ಸರ್. ನಾವು ಬದುಕಬೇಕು ಇಲ್ಲಾಂದ್ರೆ ಊರಿಗೆ ಹೋದರೆ ಮನೆಯಲ್ಲಿ ಇಷ್ಟು ವರ್ಷ ಇದರಲ್ಲಿ ಏನು ಮಾಡ್ತೀರಾ, 5 ಅವನ ಹತ್ರ ಇದ್ದ ಸರ್, 5 ಒಂದು ಅಗ್ರಿಮೆಂಟ್ ಮಾಡಿಸ್ಕೊಬಿಟ್ಟಿದ್ದ. 5 ಅಗ್ರಿಮೆಂಟ್ನ ನೀವೆಲ್ಲೂ ಹೋಗಂಗಿಲ್ಲ ಅಂತ ಒಂದು ಬಂಧನದಲ್ಲಿಟ್ಟು, ಈ ಬಂಧನಕ್ಕಿಂತ ಆ ಬಂಧನದಲ್ಲಿ ದೊಡ್ಡ ಬಂಧನದಲ್ಲಿ ಇಟ್ಬಿಟ್ಟಿದ್ದ ಸರ್. ಅಲ್ಲಿ ಇಲ್ಲಿ ಬಂದು ತುಂಬ ಪಾಠಗಳನ್ನ ಕಲ್ತಿದ್ದೀವಿ ಸರ್. ಹಳ್ಳಿ ಗ್ರಾಮೀಣ ಪ್ರದೇಶದಿಂದ ಬಿಟ್ಟು ಇವತ್ತು ಹಳ್ಳಿ ಗ್ರಾಮೀಣ ಸಿಟಿ ಬೇಡ ಅಂತಂದ್ಬಿಟ್ಟು ಹಳ್ಳಿಗೆ ಹೋಗಿ ಜೀವನ ಮಾಡಬೇಕು ಅನ್ನೋದನ್ನ ರೂಪಿಸ್ಕೊಂಡಿದ್ದೀವಿ ಸರ್ ಕಾರಾಗೃಹದಲ್ಲಿ. ಇಡೀ ಜೀವನನೇ ಕಳ್ಕೊಬಿಟ್ಟಿದ್ದೀವಿ ಸರ್. ಸಮಾಜದಲ್ಲಿ ಏನು ಉಳಿದಿಲ್ಲ, ಹಂಗಿದೆ ನಮ್ಮ ಜೀವನ. ಈಗ ಏನು ಅಂದರೆ, ಹೋಗಿ ಒಂದೊಂದು ಸಣ್ಣ ಅಕ್ಕಿಗಳನ್ನ ಕೂಡ ಹಾಕಿ ಒಂದು ಅಕ್ಕಿ ಮಾಡಬೇಕು ಅಂತೀವಿ, ಒಂದು ಅನ್ನ ಮಾಡಬೇಕು ಅಂತೀವಲ್ಲ, ಆ ಥರ ಬದುಕು ಕಟ್ಟಬೇಕು ಸರ್. ಮುಂದೆ ಸರ್ ನಮಗೆ ನೆರವಾದರೆ ಸರ್, ನಾನು ಏನು ಬೇಕಾದ್ರೂ ಒಂದು ಕೂಲಿನಾರು ಮಾಡಿ ತಂದೆ ತಾಯಿ ವಯಸ್ಸಾದಂಥ ತಂದೆ ತಾಯಿ ಇದ್ದಾರೆ ಸರ್. ತಂದೆ ತಾಯಿನ ಸಾಕಬೇಕು ಅಂತ ಮನಸ್ಸಿಂದ ಇಚ್ಛೆ ಪಟ್ಟು ನಾನು ಇದು ಮಾಡ್ತಾಯಿದ್ದೀನಿ ಸರ್. ರೈಟ್ ಅಣ್ಣ.
ಲಕ್ಷ್ಮೀ ರೀ ಸರ್. ನಮ್ದು ಬೆಂಬಲಿ ಕೇಳ ರೀ ಸರ್. ಮಡ್ರಕೇಶನ ಹೋಗಿದ್ರಿ ಸರ್. ಜೈಲ್ನಾಗಿಲ್ಲ ಶಿಕ್ಷಣ 12 ವರ್ಷ ರೆನ್ನಾಗ ಐತಿ ನೋಡ್ರಿ. ಜೈಲ್ನಾಗ ಬಂದು 12 ವರ್ಷ ಈಗ ಜೈಲಿನ ಶಿಕ್ಷೆ ಹೆಂಗ ಅನಿಸ್ತು? ಹೊರಗಡೆ ಬಂದು ಏನು ಖುಷಿ ಅನಿಸ್ತು? ಹೊರಗೆ ಬಂದು ಖುಷಿ ಆಗಿದೆ ಸರ್. ಅಂದರೂ ಒಳ್ಳೆಯದವರು ಬಿಟ್ಟರು ಸರ್. ಸರ್ ನಮ್ಮ ಸೂಪರ್ ಸಾಬರು ಎಲ್ಲ ಇದು ಮಾಡಿಬಿಟ್ರಿ ಸರ್. ಏನು ಪಾಠ ಕಲ್ತಂಗೆ ಐತೆ ಒಳಗೆ ಬಂದು? ಒಳಗೆ ಬಂದು ಅಷ್ಟೇ ನಮ್ಮ ಅನುಭವ ನಾವು ತಿಂದೀವಿ ರೀ ಸರ್. ಅನುಭವ ಮಕ್ಕಳದಾವ ರೀ ಸರ್. ಮುಂಬೈದಾಗ 4 ಮಕ್ಕಳು ಅವ ನಮ್ಮ ಮನೆಯವ್ರು. 12 ವರ್ಷ ಒಳಗೆ ನಾಲ್ಕವರಿ ದೊಡ್ಡದು 18 ವರ್ಷ ಅದ ರೀ. ಒಂದು 15 ವರ್ಷ ಪೂರಿ ಅಳ, 13 ವರ್ಷ ಹುಡುಗಿ ಅಳ, 11 ಮಗ ಬೇಮಲ್ಕೇಡ. ಬೀದರ್ ಜಿಲ್ಲಾ ತಾಲೂಕು ಅಮ್ನವ. ಬೀದರ್ ಜಿಲ್ಲಾ ತಾಲೂಕು ಅಮ್ನವ. ಏನ್ರಿ ಸರ್ ಅದು ಸೀಟ್ ಸೀಟ್ನಾಗ ಒಂದು 5 ನಿಮಿಷದಾಗ ಏನಾಯ್ತದ ಗೊತ್ತಾಗಲ್ರಿ ಸರ್. ಇಲ್ಲಿ ಬಂದು ಅನುಭವ ತಿಂದೇ ಆಯ್ತು ನೋಡ್ರಿ. ಇಲ್ಲಿಗೆ ಮುಗಿಸ್ತೀರಿ.